ಭೀಮ್ ಆರ್ಮಿ ಸಂಘಟನೆಯ ಮುಖಂಡರುಗಳಿಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಹಾಗೂ ದಲಿತ ಯುವಕನ ಮೇಲೆ ಬೆದರಿಕೆ ನಿಂದನೆಗೈದಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕೆಂದು ಹಾವೇರಿ ಜಿಲ್ಲೆಯ ಹಿರೇಕೇರೂರು ಪೊಲೀಸ್ ಠಾಣೆಯ ಎದುರುಗಡೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಹಿರೇಕೇರೂರಿನ ವಿಜಯ್ ಮಾಧರ್ ಎಂಬ ದಲಿತ ಯುವಕನೋರ್ವ ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣದಲ್ಲಿ ಅರಿಯದೆ ಮಾಡಿರುವ ಕಮೆಂಟ್ಗೆ ಸಂಬಂಧಿಸಿದಂತೆ ಹಿರೇಕೇರೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶ್ರೀ ನೀಲಪ್ಪ ಇವರು ಯುವಕನನ್ನ ದಿನಾಂಕ 4/9/2024 ಠಾಣೆಗೆ ಕರೆದೊಯ್ದು ಸದರಿ ಯುವಕನಿಗೆ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾನಸಿಕವಾಗಿ ಕಿರುಕುಳ ನೀಡಿ ಮೊಬೈಲ್ ಕೂಡ ಕಸಿದುಕೊಂಡು ಮರ್ಮಾಂಗವನ್ನ ಕಟ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಹಾಗೂ ದಲಿತ ಯುವಕನ ಪೋಷಕರನ್ನು ಕೂಡ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಹಾಗೂ ಸಂಬಂಧಪಟ್ಟ ದಲಿತ ಸಂಘಟನೆ ಭೀಮ್ ಆರ್ಮಿ ಮುಖಂಡರುಗಳಿಗೂ ಕೂಡ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಕಾರಣ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರೇಕೇರೂರಿನ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶ್ರೀ ನೀಲಪ್ಪ ಈತನ ಮೇಲೆ ಸೂಕ್ತ ಶಿಸ್ತು ಕ್ರಮ ಜರುಗಿಸಬೇಕೆಂದು ಹಾಗೂ ಸದರಿ ಅಧಿಕಾರಿಯ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಡಿ ಹಾಗೂ ಮಾನವ ಹಕ್ಕು ಉಲ್ಲಂಘನೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕೂಡಲೇ ಈತನನ್ನ ಸೇವೆಯಿಂದ ವಜಾಗೊಳಿಸಬೇಕೆಂದು ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ಮತೀನ್ ಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ವ್ಯಕ್ತಿಯ ಮೊಬೈಲ್ ವಾಪಸ್ ಪಡೆಯಲು ಹೋದಾಗ ಈ ಘಟನೆ ನಡೆದಿರುತ್ತೆ. ಈ ಘಟನೆಯ ಬಗ್ಗೆ ಸೂಕ್ತ ಕ್ರಮ ಜರುಗಿಸದೇ ಹೋದಲ್ಲಿ ಸಂಬಂಧಪಟ್ಟ ಠಾಣೆಯ ಮುಂದೆ ಹಾಗೂ ಸದರಿ ಅಧಿಕಾರಿಯನ್ನ ವಜಾಗೊಳಿಸುವವರೆಗೂ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಘಟನೆಯ ಬಗ್ಗೆ ಸಂಬಂಧಿಸಿದ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಲು ದಿನಾಂಕ 5/9/2024 ಮಾನ್ಯ DYSP ಸಾಹೇಬ್ರು ರಾಣೆಬೆನ್ನೂರು ಇವರಿಗೆ ಮನವಿ ಕೂಡ ಸಲ್ಲಿಸಲಾಗಿತ್ತು. ಆದರೂ ಕೂಡ ಕ್ರಮ ಕೈಗೊಳ್ಳದೆ ಇರೋದು ಖೇದನೀಯ. ತಕ್ಷಣವೇ ಇಂತಹ ಹೀನ ಕೃತ್ಯ ಎಸಗಿರುವ ಶ್ರೀ ನೀಲಪ್ಪ PSI ಎಂಬಾತನನ್ನ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಸಾಮಾಜಿಕ ಹೋರಾಟಗಾರ್ತಿ ಅಕ್ಷತಾ KC ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಮಲ್ಲೇಶಪ್ಪ ಮೆನ್ಸಿರಾಳ್, ಮಲ್ಲಪ್ಪ ದಾಸಪ್ಪನವರ್, ಮಲ್ಲೇಶ್ ನಿಂಗಮ್ಮನವರ್, ಪ್ರವೀಣ ಸುಂಡಿ, ನವೀನ್ ಮೆನ್ಸಿರಾಳ್, ನಿಖಿತ್ ಮೆನ್ಸಿನಾಳ್ ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, Star News 1 ಕನ್ನಡ, ಹಿರೇಕೇರೂರು. ಈ ಕೂಡಲೇ ಹಿರೇಕೇರೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನ್ನ ವಜಾ ಮಾಡಲೇಬೇಕು. ಈ ಕೂಡಲೇ ಹಿರೇಕೇರೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನ್ನ ವಜಾಗೊಳಿಸಲೇಬೇಕು. ಸಂವಿಧಾನ ವಿರೋಧಿ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಪ್ರಜಾಪ್ರಭುತ್ವ ವಿರೋಧಿ ಅಧಿಕಾರಿಗೆ ಹೇಳಿ ಧಿಕ್ಕಾರ. ದಲಿತ ವಿರೋಧಿ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಕೋಮುವಾದಿ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಆಯ್ಕೆ ಮಾಡಿಕೊಡ್ತೀನಿ. ನಿಮ್ದೇನು ಮನವಿ ಇದೆ ಕೊಟ್ಟರೆ ನಾನು ಸೂಕ್ತ ಕ್ರಮದಲ್ಲಿ ವ್ಯವಸ್ಥೆ ಮಾಡ್ತೇನೆ. ವಿಷಯ ಎಲ್ಲರಿಗೂ ಗೊತ್ತೇ ಐತಿ, ನಮ್ಮ ಸಹೋದರ ಮೇಲೆ ಏನ್ ಅನ್ಯಾಯ ಆಗ್ಯದ, ಏನ್ ಅತ್ಯಾಚಾರ ಆಗ್ಯದ. ನೀವು ಅಷ್ಟು ಮಾತ್ರ ನಾವು ಸಹ ಮಾತ್ರ ತೋರಿಸಬೇಕಂತ ಮೊದಲು ನಾವು ಅಪ್ಪನೇ ಹೇಳ್ಬರ್ತೀವಿ. ಮನ್ಯಾಗ ನಮ್ಮ ಮನ್ಯಾಗ ಏನಂತೀನಿ ಬಂದ್ರ, ನಿನ್ ಮಗ ಮಲ್ಲಿಕನ್ ಬಾಬಾ ಸಾಹೇಬ್ ಮಗ ಇವತ್ತೆಲ್ಲಾರು ಮನ್ಯಾಗ ಹೇಳ ಬಂದ ನಾವು ಬಂದ್ರ ನಿಮ್ ಮಕ್ಳು ಇಲ್ಲ ಬಾಬಾ ಸಾಹೇಬ್. ನೀವೇನ್ ನಮಗ್ ಬೈದೀರಿ, ಬಯಸ್ಕೊಂಡಿದೀವಿ. ಇನ್ ಮುಂದೆ ಇಲ್ಲಿ ಹಿರೇಕೇರೂರದಾಗ ಬೈಬೇಕಂತ ಬಹಳ ವಿಚಾರ ಮಾಡಿ ಬೈದ್ರಿ. ಯಾಕಂದ್ರ ಇವತ್ ನೀವೇನೋ ಹಾಕೊಂಡಿಲ್ಲ, ಅದ ಮೂಲ ಕಾರಣ ಬಾಬಾ ಸಾಹೇಬ್ ಬಿಟ್ಟು ಯಾರು ಸಾಧ್ಯನೇ ಇದೆ.
ಏನೋ ಗನ್ ಲೈಸೆನ್ಸ್ ಐತೆ ಅಂತ ಹೇಳ್ತೀರಿ, ಬಹಳ ಅಂದ್ರೆ ಒಂದ್ ಆರು ಬುಲೆಟ್ ಇರ್ಬೋದು ನಿಮ್ ಕಡೆ, ಇಲ್ಲೆಷ್ಟು ಜನ ಅದು ಮೊದಲು ನೋಡ್ಕೊರಿ ಸರ್, ನಾವು ಎಷ್ಟು ಜನ ಅದೀವಿ, ಬಹಳ ಆರು ಬುಲೆಟ್ ಹೊಡಿತೀವಿ, ಆ ಬುಲೆಟ್ ಹೊಡೆದು ನಾವು ಎದಿ ಕೊಡ್ತೀವಿ, ಆದ್ರೆ ಪೆನ್ ಕೊಡೋ ಮಕ್ಕಳು ನಾವೆಲ್ಲ ಏನೋ ರೌಡಿ ಶೆಟ್ಟರ್ ಫೋನ್ ಮಾಡ್ತೀನಿ ಅಂದ್ರಿ, ಆಲ್ರೆಡಿ ನಾ ರೌಡಿ ಶೆಟ್ಟರ್ ಅದೇ ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಕೋಬಹುದು, ಇದೇ ಅನ್ಯದ ವಿರೋಧ ಧ್ವನಿ ಎತ್ತಿ ರೌಡಿ ಶೆಟ್ಟರ್ ಫೋನ್ ಮಾಡಿದಿರಿ, ಅದುವೇ ನಮಗೇನು ದೊಡ್ಡದಲ್ಲ, ಹೊಸದಲ್ಲ, ನಿಮಗೂ ಹೊಸದಲ್ಲ, ನನಗೂ ಹೊಸದಲ್ಲ, ನೀವು ಕೋಟಿಗೆ ಬರಬೇಕು, ನಾನು ಕೋಟಿಗೆ ಬರಬೇಕು ಅಂದ್ರೆ ನಮ್ ದುಡಿ ತಿಂದ ಬಿಡ್ರಿ. ಇಲ್ಲಿ ಸುಮ್ಮ ಏನೈತಿ, ದಲಿತ ಸಭೆ ಮಾಡ್ರಿ ವಾರ ವಾರ, ಏನ್ ನಮ್ ಸಮಾಜದವರದಾರ, ಎಸ್ ಪಿ ಸಾಹೇಬ್ರು ಎದಕ್ ತಗೋತಾರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಕೊರತೆ ಸಭೆ ನೀವು ಎದಕ್ ತಗೋತೀರಿ, ಯಾವ ವಿಷಯ ತಗೋತೀರಿ, ಇವೆಲ್ಲ ಬೇಕು ಅಂತ ಬರೀ ಕರೆಯೋದು, ಲೀಡರ್ಗಳನ್ನ ಕರೆಯೋದು, ಜಾಗರಿಸೋದು, ಈ ಯುವಕರನ್ನ ಏನು ಅವೇರ್ನೆಸ್ ಇಲ್ಲ, ಕಾನೂನು ಬಗ್ಗೆ ಅವೇರ್ನೆಸ್ ಇಲ್ಲ, ಸಂವಿಧಾನ ಬಗ್ಗೆ ಅವೇರ್ನೆಸ್ ಇಲ್ಲ. ಇದೇ ಸ್ಟೇಷನ್ ದಾಗ ಇದ್ದ ಹೇಳ್ತೀನಿ, ನೀವು ಅಸ್ತ್ರ ಹಿಡಿದವರು, ಬಂದೂಕ್ ಹಿಡಿದವ್ರು ಸೋಲಿಸಿರ್ಬಹುದು, ಆದ್ರೆ ಬಾಬಾ ಸಾಹೇಬ್ ಪುಸ್ತಕ ಹಿಡ್ಕೊಂಡು ಕೂತವನ್ ಯಾರು ಸೋಲ್ಸಾಕಿಲ್ಲ. ನೀವು ಸಾಹೇಬ್ರು ಯಾರು ಇಲ್ಲಪ್ಪ, ನಿಮ್ಮ ಮರ್ಯಾದೆ ಕೊಡಾಗತ್ತೆ, ಯಾಕೆ ಮರ್ಯಾದೆ ಕೊಡುತ್ತೆ, ಆ ಮರ್ಯಾದೆ ಇಟ್ಕೋಬೇಕು, ಅದನ್ನು ಇವತ್ತು ಫಸ್ಟ್ ಟೈಮ್ ಮರ್ಯಾದೆ ಕೊಡಾಗತ್ತೀನಿ, ಯಾಕಂದ್ರೆ ನೀವು ಒಬ್ಬರು ಹಿಂದುಳಿದವರು ಇದ್ದೀರಿ, ನಿಮಗೂ ಸಾಕಷ್ಟು ಡಿಪಾರ್ಟ್ಮೆಂಟ್ದಾಗ ಸಾಕಷ್ಟು ಟಾರ್ಚರ್ಗಳು ಆಗ್ತಾವ, ಸಾಕಷ್ಟು ನಿಮಗೂ ದಮ್ಮಣಿಗೆ ಹಾಕ್ತಾವ, ಅದನ್ನು ನೀವು ತಿಳ್ಕೊರಿ. ಆ ಟೈಮಿಗೆ ಯಾವಾಗ ಬರ್ಬೇಕಪ್ಪ ನಿಮ್ಮ ಅನ್ಯಾದಾಗ ಯಾವಾಗ ಬರ್ಬೇಕಂದ್ರೆ ಮೊದಲು ನಾ ಬಂದ ನಂತರ ಮಾತಾಡ್ತೀನಿ, ನಿಮ್ಗೆ ಗೊತ್ತಿಲ್ಲ. ಆದ್ರೆ ಇದು ಗುಲಾಮ್ಗಿರಿ ಮಾಡುದು ಚಮಚಗಿರಿ ಮಾಡುದು ನಮ್ಮ ಜೊತೆ ಮಾಡಬೇಕು ಸರ್, ಯಾಕ್ರಿ ದಲಿತರ ಮೇಲೆ ಕಣ್ಣಿಡ್ತೀರಿ, ದಲಿತರ ಆಹಾರ ಮೇಲೆ ಕಣ್ಣಿಡ್ತೀರಿ, ದಲಿತರ ಗಾಡಿ ತಗೊಳ್ತೀರಿ ಗಿಡಕ್ಕೆ ಕಣ್ಣಿಡ್ತೀರಿ, ದಲಿತರ ಬಂಗಾರ ಕೊಡೋದಕ್ಕೆ ಕಣ್ಣಿಡ್ತೀರಿ, ಯಾಕ್ರಿ ಯಾಕ ದಲಿತರ ಗಿಡ ಮೇಲೆ ಕಣ್ಣಿಡ್ತೀರಿ, ಒಬ್ಬ ಯಾವನು ದಲಿತ ಅವ್ನ ಮೇಲೆ ಕಣ್ಣಿಡ್ತೀರಿ, ನೀವು ಎಷ್ಟೆಲ್ಲ ಕಣ್ಣಿದ್ರು ನಮ್ಗೆ ಏನು ಕಿತ್ಕೊಳಕಾಗಿಲ್ಲ ಗೊತ್ತಿಲ್ಲ. ನಮಗೆ ನ್ಯಾಯ ಇವತ್ತು ಏನ್ ಬೇಕಂದ್ರೆ ಬೇಕು, ನ್ಯಾಯ ಕೊಡ್ಲಿಕ್ಕಂದ್ರು ನ್ಯಾಯ ಹೆಂಗ್ ಕರೆಸ್ಬೇಕಂದ್ರೆ ನಮ್ಗೆ ಅದನ್ನು ಗೊತ್ತೈತಿ, ಯಾರೇನ್ ಕರೆಸ್ಬೇಕು ಹೆಂಗ್ ಕರೆಸ್ಬೇಕು. ಯಾಕಂದ್ರೆ ನಾವ್ ಎಲ್ಲರ ಬಿರಿಯಾನಿ ಕೊಟ್ರ ಒಂದ್ ಮಿಷ್ಟಿ ಕೊಟ್ರ ಹೋಗು ಮಕ್ಕಳಲ್ಲ, ಜೀವ ಹೋದ್ರು ಇಲ್ಲೇ ಕೊಡ್ತೀವ, ಆದ್ರೆ ನ್ಯಾಯ ಕೊಡೋದು ಗೊತ್ತಿರ್ಲಿ. ಬಹುಶಃ ನನ್ ಸೋಷಿಯಲ್ ಮೀಡಿಯಾದ ಚೆಕ್ ಮಾಡ್ರಿ, ಎಂಟು ಕೇಸ್ ಅದು, ಎಂಟು ಕೇಸ್ ಅದು ನಾವು ಹೆದರಂಗಿಲ್ಲ, ಯಾಕಂದ್ರೆ ಸುಳ್ಳು ಕೇಸ್ ಹಾಕಿರಿ, ನಾ ಯಾಕೆ ಹೆದರ್ಬೇಕು. ನಿಮ್ಗೂ ಒಂದು ಕಾನೂನು ಐತಿ, ಯಾರೋ ಒಬ್ಬ ಸಣ್ಣ ಹುಡುಗ ನನ್ ಒಂದು ಅನ್ಎಜುಕೇಟೆಡ್ ತಿಳ್ಕೊರಿ ಅಥವಾ ಮೈನರ್ ತಿಳ್ಕೊರಿ, ಅವನಿಗೆ ಕರೆಸಿ ವಾರ್ನಿಂಗ್ ಮಾಡ್ರಿ, ಒಂದು ನಿಮ್ಮ ಮಗ ತಿಳ್ಕೊಂಡು ಅವ್ನಿಗೆ ಬುದ್ಧಿ ಕಲಿಸ್ಬೇಕು, ನಾವು ಒಪ್ಕೋತೀವಿ. ಆದ್ರೆ ಇದು ಬೋಟ್ ತಗೊಂಡು ಹೊಡಿತೀನಿ ಸಂಘಟನೆಗಳು ಏನ್ ಮಾಡ್ತಾರಪ್ಪ ಅಂದ್ರ, ನಿನ್ ತಾಕತ್ತಿದ್ರೆ ಬಾರಪ್ಪ ನಾವು ಬಂದ್ವಿ ಏನ್ ಮಾಡ್ತೀವಿ, ಹೌದಿಲ್ಲ. ನೀವು ಅಪೋಲಜಿ ಕೇಳಿಸ್ತಿರೋ ಏನ್ ಸಾರಿ ಕೇಳಿಸ್ತಿರೋ ಅಂತ ಗೊತ್ತಿಲ್ಲ. ಸಿಪಿ ಸಾಹೇಬ್ರ ಒಂದು ರೆಸ್ಪೆಕ್ಟ್ ಕೊಡತ್ತೀವಿ, ಯಾಕೋ ರೆಸ್ಪೆಕ್ಟ್ ಮಾಡಕತ್ತ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಯಾಕಂದ್ರೆ ಇದು ಏನು ಹೊಸದಾಗಲ್ಲ, ಇದ್ದ ಇಲ್ಲಿ ಇದ್ದಂತ ನೀವು ಅದೇರಿ, ನಿಮ್ಗೂ ಒಂದು ಅವಕಾಶ ಕೊಡ್ಲಿ, ನಾವು ಅವ್ರಿಗೆ ಸ್ವಲ್ಪ ಒಂದು ಅವಕಾಶ ಕೊಡೋಣ, ಕೊಡುನೇನ್ ಬೇಡ. ಅವ್ರೇನಂತಾರಪ್ಪ ಅಂದ್ರೆ ಏನೋ ಒಂದು ಮುಂದೆ ಪ್ರೊಸೀಜರ್ ಮಾಡ್ತೀವಿ ಅಂತ ಹೇಳ್ತಾ, ಯಾಕ ಅದಕ್ಕೆಲ್ಲರೂ ಮೀಟಿಂಗ್ ಮಾಡಿ ಫೈನಲ್ ತೊಗೊಳ್ಳಿ, ಒಮ್ಮೆ ಒಪ್ಕೊಳ್ತಲ್ರಿ, ನೀವು ಯಾವಾಗ ಆಕ್ಷನ್ ತೊಗೋತೀರಿ, ಹೆಂಗ್ ತೊಗೊಳ್ತೀರಿ, ಆ ವಾಯ್ಸ್ ಕ್ಲಿಪ್ ನೀವು ಕೇಳೋರೋ ಬಿಟ್ಟರೋ ಗೊತ್ತಿಲ್ಲ, ಮೈಕ್ದಾಗ ಹಚ್ಚಿದ್ರೆ ಹಚ್ಕೊಳ್ತೀವಿ, ಅದ್ರ ಮೇಲೆ ಅಡ್ರೆಸ್ ಇಟ್ಟು ದಾಖಲೆ ಆಗ್ತವೋ ಏನಿಲ್ಲೋ ನನಗೆ ಪರ್ಸನಲ್ ಪ್ರಾ ಕೊಡ್ರಿ. ಎಣ್ಣೆದು ನೀವನಿಗೆ ಸಸ್ಪೆಂಡ್ ಮಾಡ್ತಿರೋ, ಡಿಸ್ಮಿಸ್ ಮಾಡ್ತಿರೋ, ಟ್ರಾನ್ಸ್ಫರ್ ಮಾಡ್ತಿರೋ, ಅದನ್ನ ಮೂರ ನಮಗೆ ಒಂದು ಯಾವ್ದಾರು ಕೊಡ್ರಿ, ಅದು ಕೊಟ್ಟದ ಮೇಲೆ ನಾವು ಇಲ್ಲಿ ಕುಂಡಿ ಅಂತ ಇಲ್ಲಿ ತನ ನಾವು ಇನ್ನೂ ಇರ್ತೇವೆ. ನೀವು ಎಷ್ಟು ಲೇಟ್ ಮಾಡ್ತೀವಿ ಅಷ್ಟು ನಿಮ್ಗೆ ಪ್ರಾಬ್ಲಮ್. ನೀವು ಎಲ್ಲ ಕೇಸ್ ಗೀಸ್ ಮಾಡ್ತಾನೆ ಅದನ್ನು ಮಾಡ್ರಿ, ಜೈಲ್ ತುಂಬ ಆಂದೋಲನ ಮಾಡ್ತಾನೆ ಅದನ್ನು ಮಾಡ್ರಿ, ನೀವು ಜೈಲ್ ಕಳ್ಸಿ ಮೇಲೆ ಹೊರಗಡೆ ಬರ್ತೀನಿ ನೋಡ್ರಿ, ಪೂರಾ 22 ಜಿಲ್ಲೆ ನಿಮ್ ಸ್ಟೇಷನ್ ಬರ್ತದೆ, ನಿಮ್ ಪೂರಾ 25 ಜಿಲ್ಲೆ ಜೊತೆ ಮತ್ತೆ ಯಾವ ಸಂಘಟನೆ ಬಂದ್ರು ಇಲ್ಲಿ ಸ್ಟೇಷನ್ ಬಿಡ್ರಿ, ಇಲ್ಲಿ ಊರಾಗ ನಿಂದ್ರಾಗ ಜಾಗ ಸಿಗಂಗಿಲ್ಲ, ಹಂಗ ಆಗ್ತದ. ನಾವು ಭೀಮಾನ್ವಿ ಸಂಘಟನೆ ಲೆಟರ್ ಪ್ಯಾಂಡ್ ನೋಡ್ರಿ, ನಾವು ಯಾರು ವಿರೋಧಿಗಳನ್ನ ಅಲ್ಲ, ನಮಗೆ ಎಲ್ಲಾರು ಅಷ್ಟೇ, ಇವತ್ತು ನಮ್ಮ ಸಂಘಟನೆ ಕೆಲವೊಬ್ಬರು ಬ್ರಾಹ್ಮಣರು ಅದಾರ, ಅವರಿಗೂ ನಾವು ಇಟ್ಕೊಂಡಿವಿ, ಅವ್ರಿಗೆ ನಾವು ಏನ್ ಸಲಹೆಗಳು ಕೊಡಬೇಕು, ಏನ್ ಅವಕಾಶ ಅವ್ರಿಗೆ ಅವಕಾಶ ಕೊಡೋದು ಎಲ್ಲ ಮಾಡ್ಬಿಡ್ತೀವಿ. ಆದ್ರೆ ಭೀಮಾನ್ವಿ ಸಂಘಟನೆ ಯಾವ ಜಾತಿ ಇರೋದಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಇರಲ್ಲ, ಇಷ್ಟೆಲ್ಲ ಮಾತಾಡೋದು ಯಾರು ತಪ್ಪು ತಿಳ್ಕೋಬೇಡ್ರಿ, ಯಾಕಂದ್ರೆ ನೀವು ಎಲ್ಲ ಸಲ ಒಬ್ಬ ಕೆಟ್ಟ ಮಾಡ್ತೀವಿ, ನೀವು ಎಲ್ಲರೂ ಕೆಟ್ಟ ಸೇಬ್ ನೀವೆಲ್ಲರೂ ನಾವು ಏನು ಮಾಡಿ ನಿಮ್ಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀವಿ, ನೀವು ರೆಸ್ಪೆಕ್ಟ್ ಕೊಡ್ತೀವಿ, ಅದ್ರ ಮುಂದೆ ಇಂಥವ್ರಿಗೆ ಒಟ್ಟೆ ನಿಮ್ಮ ಡಿಪಾರ್ಟ್ಮೆಂಟ್ ಇಟ್ಕೊಳಕ್ ಹೋಗ್ಬೇಡಿ, ಬೇರೆ ಜಿಲ್ಲೆ ಕಟ್ಟಕ್ಕೆ ಓಟ್ ಕಳಿಸ್ಬಿಡತ್ತೆ ನಾವು ಒಂದು ಮಾತು. ನೀವು ನಿಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಯಾರು ಬರ್ತಾರೆ ಲೀಡರ್ಸು,
ಬೋಳೆ ಮಕ್ಕಳನ್ನ ತಲೆ ಬೋಳಿಸಿ ಒಳಗಡೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಾನು ಇಷ್ಟು ಕೂದಲನ್ನ ಬಿಟ್ಕೊಂಡು ಬಂದಿದ್ದೀನಿ, ಸಾಧ್ಯ ಆದ್ರೆ ಒಂದು ಒಂದೇ ಒಂದು ತಲೆ ಕೂದಲನ್ನ ತಗೊಂಡು ಪೊಲಿಟಿಷನ್ ಒಳಗಡೆ. ನಾವಿಷ್ಟು ಜನ ನಾಯಕರು ಬಂದಿದ್ದೀವಿ, ಕಾರ್ಯಕರ್ತರು ಬಂದಿದ್ದೀವಿ, ಒಬ್ಬಂದೇ ಒಬ್ಬಂದು ದಮ್ ಇದ್ರೆ ನರ ಎಲ್ಲಿದೆ ಅಂತ ಹುಡುಕನ್ನಿ. ಆಮೇಲೆ ದರ್ಪದ ಮಾತಿಗೆ ಬಗ್ಗದು ಜಗ್ಗದು ಹಿಗ್ಗದು ಕುಗ್ಗದು ಭಯ ಪಡೋದು ಇಲ್ಲವೇ ಇಲ್ಲ. ನಾವು ಸಿದ್ಧನಾಕನ ವಂಶದವರು, 500 ಜನ 30,000 ಜನರ ಕೋಮುವಾದಿಗಳ ತಲೆನ ಹಾರಿಸಿದವರು ಇಲ್ಲಿ ಕೂತ್ಕೊಂಡಿದ್ದೀವಿ. ನಾವ್ಯಾವ್ದು ವೃಷಭ ರಾಶಿ, ಕೇಶ ರಾಶಿ, ಮೀನರಾಶಿ ಹುಟ್ಟಿದವರಲ್ಲ, ಸಿಂಹ ರಾಶಿಯಲ್ಲಿ ಬಂದು ಹುಟ್ಟಿದವರು. ಹೀಗಾಗಿ ಏನೇ ನಿಮ್ಮವ್ರು ಮಾತಾಡದಿದ್ರು ಫೇಸ್ ಟು ಫೇಸ್ ನಮ್ಮನ್ನ ಹೆದರ್ಸಿ ಅಂತ ಹೇಳಿ, ಯಾರೋ ಒಬ್ರು ಸಿಕ್ಕಿದಾರೆ ಅಂತ ಹೇಳಿ ನಾನು ಕೋಡ್ಗಳ ಮುಂದೆ ಕುತ್ತಿಸ್ಕೊಂಡು ನಿಮ್ಮ ಕಾಕಿಯ ದರ್ಪವನ್ನು ನಮ್ಮ ಎದುರಿಗೆ ತೋರಿಸೋದಲ್ಲ. ಇಂಥ ಕಾಕಿಯ ದರ್ಪವನ್ನ ಬಹಳಷ್ಟು ಸಾರಿ ನಾವು ಕಂಡು ಬಂದಿದ್ದೀವಿ, ಬಹಳಷ್ಟು ಸಾರಿ ನಾವು ನೋಡಿದೆ. ಆದರೂ ಅದರ್ವೈಸ್ ಬೇರೆ ಮಾತುಗಳೇ ಇಲ್ಲ. ದಯವಿಟ್ಟು ಮನೆ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಜಾಗಕ್ಕೆ ಬರಬೇಕು. ಏನು ನಂದು ಕುಟುಂಬದಿದೆ, ನಮ್ದು ಕಾರ್ಯಕರ್ತರಿದ್ದಾರೆ, ಸಂಘಟನೆ ಮುಖ್ಯಸ್ಥರಿದ್ದಾರೆ, ಅವ್ರ ಜೊತೆ ಮಾತಾಡಬೇಕು. ನಾವು ಬಂದಿಷ್ಟು ಸಮಯ ಆಯ್ತು, ಇಷ್ಟು ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಇಷ್ಟೆಲ್ಲ ದಲಿತರ ಹಕ್ಕುಗಳು ಉಲ್ಲಂಘನೆ ಆಗ್ತಿದೆ ಅಂದ್ರೆ ನಾವು ಈ ವಿಷಯನ ಇಲ್ಲಿ ಚರ್ಚೆ ಮಾಡೋದಿಲ್ಲ. ಮನೆ IGDT ಸಾಹೇಬರ ಸಮ್ಮುಖದಲ್ಲಿ, ಮನೆ ಗೃಹ ಸಚಿವರ ಸಮ್ಮುಖದಲ್ಲಿ, ಮನೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ಹಿರೇಕೆರೂರಿನ ವಿಷಯವನ್ನ ನಾವು ಚರ್ಚೆ ಮಾಡ್ತೀವಿ. ಇದಕ್ಕಿಂತ ದೊಡ್ಡ ಬಿಗ್ ಪ್ಲಾಟ್ಫಾರ್ಮ್ ಮೇಲೆ ನಾವು ಚಳುವಳಿ ಹೋರಾಟವನ್ನ ಕಟ್ಟತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ. ಆದಷ್ಟು ಬೇಕಾದ್ರೆ ಜಾಗಕ್ಕೆ ಬರಬೇಕು, ನಮ್ಮ ಮಾತುಗಳನ್ನು ಅವ್ರು ಕೇಳಬೇಕು. ಹಾಗೆ ಯಾವ ಅಧಿಕಾರಿ ಹೇಳಿದಾರಲ್ಲ ನರ ಕಟ್ ಮಾಡ್ತೀನಿ, ಕೂದಲು ಕಟ್ ಮಾಡ್ತೀನಿ, ಲೈಸೆನ್ಸ್ ಕೊಟ್ಟಿದಾರಂತ ಹೇಳಿದಾರಲ್ಲ, ಆ ಲೈಸೆನ್ಸ್ ಕೊಟ್ಟಿರೋ ಅಧಿಕಾರಿನ ಒಂದ್ಸಾರಿ ನೋಡ್ತೀನಿ. ನಮ್ಗೆ ಗನ್ ಹಿಡಿಯಕ್ ಬರೋದಿಲ್ಲ ಅಂತಂದಲ್ಲ, ಕಡವೆ ಹಿಡಿಯಕ್ ಬರೋದಿಲ್ಲ ಅಂತಲ್ಲ, ಆದ್ರೆ ಬಾಬಾ ಸಾಹೇಬ್ ನಮ್ಗೆ ಪೆನ್ ಕೊಟ್ಟಿದ್ದಾರೆ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ವಿ. ಇಲ್ಲ ಅಂದ್ರೆ ದೊಂಬಿ ಗಲಾಟಿ ಇವ್ಯಾವು ಮಾಡಿಸೋರ್ನವಲ್ಲ, ಕಾನೂನು ಮುಖಾಂತರ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಆಶಯಗಳೊಂದಿಗೆ ಹೋರಾಟ ಮಾಡ್ತಾ ಇದೀವಿ. ನ್ಯಾಯಕ್ಕಾಗಿ ಈ ಜಾಗದಲ್ಲಿ ಕುತ್ಕೊಂಡಿದ್ದೀವಿ. ದಲಿತ ನಾಯಕರನ್ನ ಬೀದಿಯಲ್ಲಿ ಕುಂದಿರಿಸ್ತಕ್ಕಂತ ನಿಮ್ಮ ಮನಸ್ಥಿತಿಗೆ ದೊಡ್ಡ ಧಿಕ್ಕಾರ ಇರಲಿ. ಪ್ರತಿ 4ನೇ ಭಾನುವಾರ ದಲಿತರ ಸಭೆನ ಮಾಡ್ತೀರಿ, ಯಾವ ಪುರುಷಾರ್ಥಕ್ಕಾಗಿ ಸರ್? ನಿಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಾರ ಫೇವರಿಸಮ್ ಅನ್ನೋದನ್ನ ನಮ್ಗೆ ಹೇಳಬೇಕು. ನಿಮ್ದೇನು ಬೇಡಿಕೆ ಇದೆ ಮತ್ತು ಯಾಕೆ ಹೋರಾಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಈಗ ಅದ್ರ ಬಗ್ಗೆ ಒಂದು ನಾನು ವಿಚಾರಣೆ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ವಿಚಾರಣೆ ಮಾಡಿ ಏನು ಸೂಕ್ತ ಶಿಸ್ತಿನ ಕ್ರಮ ತಗೋತೀನಿ ಅನ್ನೋದ್ರ ಬಗ್ಗೆ ಈಗ ಅದಕ್ಕೊಂದು ಕ್ರಮ ಇದೆ. ಆ ಕ್ರಮದ ಪ್ರಕಾರ ಆಗುತ್ತೆ, ಖಂಡಿತ ಆಗುತ್ತೆ. ಒಂದು ವೇಳೆ ಏನೋ ಆಗದೆ ಇದ್ದಲ್ಲಿ ನೀವು ಮತ್ತೆ ನಿಮ್ಮ ಹೋರಾಟವನ್ನು ನೀವು ಮುಂದುವರಿಸೋಕ್ಕೆ ನಿಮಗೆ ಅವಕಾಶ ಇದೆ ಮತ್ತು ಹಕ್ಕಿದೆ. ಸೊ ಈಗ ನಿಮ್ಮದೇನು ಬೇಡಿಕೆ ಇದ್ದದ್ದನ್ನು ನೀವು ಮನವಿ ಕೊಟ್ಟರೆ ಆ ಮನವಿ ಸಮೇತ ನಾನು ಮಾನ್ಯ SP ಸಾಹೇಬರಲ್ಲಿ ಒಂದು ವರದಿಯನ್ನು ಸಲ್ಲಿಸ್ತೀನಿ.